ಈಗ ದೆಹಲಿಯಲ್ಲಿ ಎಷ್ಟಿದೆ ವಾಯು ಗುಣಮಟ್ಟ ದೆಹಲಿ ರಾಜ್ಯದ ಸರಾಸರಿ ವಾಯು ಗುಣಮಟ್ಟ ಗಾಳಿಯ ಗುಣಮಟ್ಟ ನಾನ್ನೂರ ತೊಂಬತ್ನಾಲ್ಕಿದೆ ಎ ಕ್ಯೂ ಐ ಅಂತಾರೆ ಏರ್ ಕ್ವಾಲಿಟಿ ಇಂಡೆಕ್ಸ್ ನಾನ್ನೂರ ತೊಂಬತ್ನಾಲ್ಕು ಹರಿಯಾಣ ಪಕ್ಕದ ರಾಜ್ಯ ಇನ್ನೂರ ತೊಂಬತ್ನಾಲ್ಕು ಉತ್ತರ ಪ್ರದೇಶ ಪಕ್ಕದ ರಾಜ್ಯ ಇನ್ನೂರ ಮೂವತ್ತೇಳು ಪಂಜಾಬ್ ಇನ್ನೂರ ನಾಲ್ಕು ಇದು ಆನ್ ಅವರೇಜ್ ಇಡೀ ದೆಹಲಿಯ ಅವರೇಜ್ ತೆಗೆದುಕೊಂಡ್ರೆ ನಾನ್ನೂರ ತೊಂಬತ್ನಾಲ್ಕು ಕೆಲವು ಏರಿಯಾಗಳಲ್ಲಿ ಸಾವಿರವನ್ನು ದಾಟಿದೆ ಸಾವಿರ ಏರ್ ಕ್ವಾಲಿಟಿಯ ಗುಣಮಟ್ಟ ಸಾವಿರ ದಾಟಿ ಅಷ್ಟರ ಮಟ್ಟಿಗೆ ಕುಸಿದಿದೆ ನೀವು ಈ ಈ ಈ ನಂಬರ್ಸನ್ನು ನೋಡಿದ್ರೆ ಏನಿದು ಅರ್ಥ ಆಗೋದಿಲ್ಲ ಈ ಗುಣಮಟ್ಟ ನಾನ್ನೂರ ತೊಂಬತ್ನಾಲ್ಕಿದರೆ ಏನು ಅಂತ ಅದಕ್ಕೊಂದು ಮಾಪನ ಇದೆ ಎಷ್ಟಿದ್ದರೆ ಎಷ್ಟು ಗುಣಮಟ್ಟ ಇರಬೇಕು ಅಂತ ಅದಕ್ಕೂ ಮೊದಲು ದೆಹಲಿಯಲ್ಲಿದ್ದರೆ ಏನಾಗ್ತಾ ಇದೆ ಅಂತ ಹೇಳ್ತೀನಿ ಒಬ್ಬ ವ್ಯಕ್ತಿ ದೆಹಲಿಯಲ್ಲಿದ್ದರೆ ಒಂದು ದಿನಕ್ಕೆ ನಲವತ್ತರಿಂದ ಐವತ್ತು ಸಿಗರೇಟ್ ಸೇದಿದಂತೆ ಅಷ್ಟರ ಮಟ್ಟಿಗಿನ ವಾಯು ಮಾಲಿನ್ಯ ದೆಹಲಿಯಲ್ಲಾಗ್ತಾ ಇದೆ ದೆಹಲಿಯಲ್ಲಿ ಒಬ್ಬ ವ್ಯಕ್ತಿ ಅಲ್ಲೇ ಬದುಕಿದ್ರೆ ಅವನ ಸರಾಸರಿ ಆಯಸ್ಸು ಹನ್ನೆರಡು ವರ್ಷ ಇಳಿಕೆಯಾಗುತ್ತೆ ಹನ್ನೊಂದು ವರ್ಷ ಒಂಬತ್ತು ತಿಂಗಳು ಹತ್ತಿರ ಹತ್ತಿರ ಹನ್ನೆರಡು ವರ್ಷ ಅವನ ಆಯಸ್ಸು ಇಳಿಕೆಯಾಗುತ್ತೆ ಅಂದರೆ ಪ್ರತಿದಿನ ಆತ ನಲವತ್ತರಿಂದ ಐವತ್ತು ಸಿಗರೇಟ್ ಸೇದ ಸೇದಿದಂತೆ ಬದುಕದಂಗಾಗುತ್ತೆ ದೆಹಲಿಯಲ್ಲಿದ್ದರೆ ನಾನೇನೂ ಸಿಗರೇಟ್ ಸೇದಲ್ಲ ಏನೂ ಮಾಡಲ್ಲ ಅಂತ ಅಂದರು ಪ್ರಕೃತಿ ನಿನಗೆ ಸಿಗರೆಟ್ ಸೇದಿಸ್ತಾ ಇದೆ ದೆಹಲಿಯಲ್ಲಿ ಹರಿಯಾಣ ದೆಹಲಿಯ ಪಕ್ಕದಲ್ಲಿರುವಂತಹ ರಾಜ್ಯ ಆ ರಾಜ್ಯದಲ್ಲಿ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ಸಿಗರೇಟ್ ಸೇದ್ದಂತೆ ಒಬ್ಬ ವ್ಯಕ್ತಿ ಸರಾಸರಿ ಆಯಸ್ಸು ಆರು ವರ್ಷ ಇಳಿಕೆಯಾಗುತ್ತೆ ಹರಿಯಾಣದಲ್ಲೇ ಜೀವನ ಮಾಡಿದ್ರೆ ಅಷ್ಟರ ಮಟ್ಟಿಗೆ ವಾಯು ಮಾಲಿನ್ಯ ಕಾಡ್ತಾ ಇದೆ ಅಲ್ಲಿನ ಜನರನ್ನ ಉತ್ತರ ಪ್ರದೇಶ ದಿನಕ್ಕೆ ಹತ್ತರಿಂದ ಹನ್ನೆರಡು ಸಿಗರೇಟ್ ಸೇದ್ದಂತೆ ಉತ್ತರ ಪ್ರದೇಶದಲ್ಲಿ ವಾಸ ಮಾಡೋದು ಒಂದೇ ದಿನಕ್ಕೆ ಇಲ್ಲಿ ನಾವಿಲ್ಲಿ ಹತ್ತರಿಂದ ಹನ್ನೆರಡು ಸಿಗರೇಟ್ ಸೇದೋದು ಒಂದೇ ನಾಲ್ಕು ವರ್ಷ ಆಯಸ್ಸು ಇಳಿಕೆಯಾಗುತ್ತೆ ಈ ರೀತಿಯಾದಂತಹ ಸ್ಥಿತಿ ಬಹುತೇಕ ಉತ್ತರದ ರಾಜ್ಯಗಳಲ್ಲಿದೆ ಅದಕ್ಕೆ ಕಾರಣ ಉತ್ತರದ ರಾಜ್ಯಗಳಲ್ಲಿ ಚಳಿಗಾಲದಲ್ಲಿ ಚಳಿ ವಿಪರೀತವಾಗಿರುತ್ತೆ ತಾಪಮಾನ ಕಡಿಮೆಯಾಗುತ್ತೆ ಅದೇ ಸಂದರ್ಭದಲ್ಲಿ ಸ್ಟಬಲ್ ಬರ್ನಿಂಗ್ ಆಗುತ್ತೆ ಕೂಳೆಗಳನ್ನು ಸುಡಲಾಗುತ್ತೆ ಜೊತೆಗೆ ದೀಪಾವಳಿಯೂ ಕೂಡ ಇದೇ ಸಂದರ್ಭದಲ್ಲಿ ಬರುತ್ತೆ ಬೆಂಗಳೂರಿಗೆ ಕಂಪೇರ್ ಮಾಡಿಕೊಂಡ್ರೆ ಬೆಂಗಳೂರಿನಲ್ಲಿ ಗಾಳಿಯ ಗುಣಮಟ್ಟ ಎಷ್ಟಿರುತ್ತೆ ಮೂವತ್ತರಿಂದ ನಲವತ್ತು ಐವತ್ತು ಅರವತ್ತು ಮ್ಯಾಕ್ಸಿಮಮ್ ಗರಿಷ್ಠ ಅಂದರೆ ನೂರು ನೂರಿಪ್ಪತ್ತು ನಾನೂರ ನಲ್ ನಾನ್ನೂರ ತೊಂಬತ್ನಾಲ್ಕರವರೆಗೆ ಏರ್ ಕ್ವಾಲಿಟಿ ಇಂಡೆಕ್ಸನ್ನು ಅಳೆಯುವ ಗುಣಮಟ್ಟ ಮಾಪಕದ ಸ್ಕೇಲ್ ಇರೋದೇ ಫೈವ್ ಹಂಡ್ರೆಡ್ ಮಾರ್ಕಿಗೆ ನಾನ್ನೂರ ತೊಂಬತ್ನಾಲ್ಕು ರೀಚ್ ಆಗಿದೆ ಆನ್ ಅನ್ ಅವರೇಜ್ ಕೆಲವು ಕಡೆ ಸಾವಿರ ರೀಚ್ ಆಗಿದೆ ಇದು ಲೆಕ್ಕ ಹೇಗೆ ಎಷ್ಟು ವಾಯುವಿನ ಗುಣಮಟ್ಟ ಎಷ್ಟಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದು ಎಷ್ಟಿದ್ದರೆ ಅಪಾಯಕಾರಿ ಅದಕ್ಕೊಂದು ಲೆಕ್ಕಾಚಾರ ಇದೆ ಝೀರೋಯಿಂದ ಮೂವತ್ತರವರೆಗೆ ವಾಯುವಿನ ಗುಣಮಟ್ಟ ಇದ್ದರೆ ಅದು ಅತ್ಯುತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಮೂವತ್ತ್ನಾಲ್ಕರಿಂದ ಅರುವತ್ತಾರು ಇದ್ದರೆ ಅದು ಉತ್ತಮ ಒಳ್ಳೆಯ ಗಾಳಿ ಇದೆ ಉಸಿರಾಡೋದಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಅರವತ್ತೇಳರಿಂದ ತೊಂಬತ್ತೊಂಬತ್ತು ಸಾಧಾರಣ ಸಾಧಾರಣ ಇದೆ ಇನ್ನು ಉತ್ತಮಪಡಿಸಬಹುದು ಸಾಧಾರಣ ಏನು ಅಷ್ಟೊಂದು ಆರೋಗ್ಯದಲ್ಲಿ ಸಮಸ್ಯೆ ಆಗೋದಿಲ್ಲ ಅಂತ ಕಳಪೆ ಅಂದರೆ ಎಷ್ಟು ನೂರರಿಂದ ನೂರ ನಲವತ್ತೊಂಬತ್ತು ನೂರರಿಂದ ನೂರ ನಲವತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ ಇದ್ದರೆ ವಾಯುವಿನ ಗುಣಮಟ್ಟ ಇದ್ದರೆ ಅದನ್ನು ಅಪಾಯಕಾರಿ ಅಂತ ಪರಿಗಣಿಸಲಾಗುತ್ತೆ ಅತ್ಯಂತ ಅಪಾಯಕಾರಿ ಅಂದರೆ ಎಷ್ಟು ಇನ್ನೂರಕ್ಕಿಂತಲೂ ಹೆಚ್ಚಿರಬೇಕು ಇನ್ನೂರಕ್ಕಿಂತ ಹೆಚ್ಚಿದ್ರೆ ಅತ್ಯಂತ ಅಪಾಯಕಾರಿ ದೆಹಲಿಯ ಗುಣಮಟ್ಟ ನಾನ್ನೂರ ತೊಂಬತ್ನಾಲ್ಕಿದೆ ದೆಹಲಿಯಲ್ಲಿ ಗಾಳಿಯ ಗುಣಮಟ್ಟ ನಾನ್ನೂರ ತೊಂಬತ್ನಾಲ್ಕು ಕೆಲವು ಏರಿಯಾಗಳಲ್ಲಿ ಇದು ಅತಿ ಹೆಚ್ಚು ದಾಖಲಾಗ್ಬಿಟ್ಟಿದೆ ಆನ್ ಆನ್ ಅವರೇಜ್ ನಾನೂರ ತೊಂಬತ್ನಾಲ್ಕಿದೆ ಅಂದರೆ ಇಡೀ ದೆಹಲಿಯ ಜನ ಅಪಾಯಕಾರಿ ಸ್ಥಿತಿಯಲ್ಲಿ ಬದುಕ್ತಾ ಇದ್ದಾರೆ ದೆಹಲಿಯಲ್ಲಿ ಕೆಲಸ ಮಾಡೋದು ಅಂದರೆ ಒಂದು ಸ್ಟೇಟಸ್ ಇತ್ತು ದೇಶದ ರಾಜಧಾನಿಯಲ್ಲಿ ಬದುಕ್ತಾ ಇದ್ದಾನೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಈಗ ಅಲ್ಲಿಂದ ತಪ್ಪಿಸ್ಕೊಂಡು ಬಂದರೆ ಸಾಕು ಅಂತ ಜನರಿಗೆ ಅನ್ನಿಸೋದಕ್ಕೆ ಶುರು ಮಾಡಿದೆ ಬೆಂಗಳೂರಿನಲ್ಲಿ ಎಷ್ಟಿರುತ್ತೆ ಗಾಳಿಯ ಗುಣಮಟ್ಟ ಕೆಲವು ಏರಿಯಾಗಳಲ್ಲಿ ಮೂವತ್ತೈದು ನಲವತ್ತು ಮ್ಯಾಕ್ಸಿಮಮ್ ಅಂದರೆ ನೂರ ಅರವತ್ತು ಹೆಚ್ಚು ಯಾವ ಇಂಡಸ್ಟ್ರಿಯಲ್ ಏರಿಯಾಗಳಿದಾವೆ ಅಲ್ಲಿ ಮತ್ತು ಮೆಜೆಸ್ಟಿಕ್ ಸುತ್ತಮುತ್ತಲಿನ ಭಾಗಗಳಲ್ಲಿ ವಾಯುಮಾಲಿನ್ಯ ಸ್ವಲ್ಪ ಜಾಸ್ತಿ ಇರುತ್ತೆ ಅಲ್ಲಿ ನೂರ ಐವತ್ತು ನೂರ ಅರವತ್ತರ ಸ್ಥಿತಿ ಇರುತ್ತೆ ಕೆಲವು ಪ್ರದೇಶಗಳಲ್ಲಿ ಬಹುತೇಕ ಆನ್ ಆನ್ ಅವರೇಜ್ ಬೆಂಗಳೂರಿನಲ್ಲಿ ಅರವತ್ತರಿಂದ ಎಪ್ಪತ್ತಿರುತ್ತೆ ವಾಯುವಿನ ಗುಣಮಟ್ಟ ದೆಹಲಿಗೆ ಕಂಪೇರ್ ಮಾಡಿಕೊಂಡ್ರೆ ನಾನ್ನೂರ ತೊಂಬತ್ನಾಲ್ಕು ಬದುಕುವುದಕ್ಕೆ ಸಾಧ್ಯವಾಗದ ಸ್ಥಿತಿಗೆ ದೆಹಲಿ ತಲುಪಿಯಾಗಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್